ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕಟೇಶ್ ವಿಲೇಜ್ ಲ್ಯಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಓಕೆ ಫ್ರೆಂಡ್ಸ್, ಈಗ ಬಂದು ಮಧ್ಯಾಹ್ನ 1 ಗಂಟೆ ಆಗಿದೆ. ಇವಾಗ ನಾನು ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಓಕೆ, ಇವತ್ತು ಏನಪ್ಪ ವ್ಲಾಗ್ ಅಂತ ನಮ್ಮ ಸಬ್ಸ್ಕ್ರೈಬರು ಒಂದು ಕಮೆಂಟ್ನ ಮಾಡಿದರು. ನಮ್ಮ ಸಬ್ಸ್ಕ್ರೈಬರ್ಸು ಏನಂದರೆ ಹಣ ಬೀನ್ಸು ಇನ್ನೊಂದು ಐಟಮ್ ಮಾಡಿದ್ರಲ್ವ, ಅಂದರೆ ಬುಡದ ಕಾಯಿ ಹೇಗೆ ಬಿಟ್ಟಿದ್ದು ಅಂತ, ಹೇಗೆ ಬಿಟ್ಟಿದೆ ಅಂತ ಒಂದು ವ್ಲಾಗ್ ಮಾಡಿದ್ರಿ. ಆದರೆ ಟಾಪ್ ಕಾಯಿ ಹೇಗೆ ಬಿಟ್ಟಿದೆ ಅಂದರೆ ಟಾಪ್ ಎಲ್ಲ ನಾವು ಕ್ಲೀನಾಗಿ ಹಬ್ಸ್ತಿರಲ್ವ, ಆ ಟಾಪ್ ಕಾಯಿ ಹೇಗೆ ಬಿಟ್ಟಿದೆ ಅಂತ ದಯವಿಟ್ಟು ಒಮ್ಮೆ ವ್ಲಾಗ್ ಮಾಡಿ ತೋರಿಸಿ ನಮಗೂ ಕೂಡ ಅಂತ ಒಬ್ಬರು ಕಮೆಂಟ್ ಮಾಡಿದರು. ಓಕೆ ಬನ್ನಿ, ಇವತ್ತು ಅವ್ರಿಗೋಸ್ಕರ ನಾವು ಒಂದು ವ್ಲಾಗ್ನ ಮಾಡೋಣ. ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸು ಯಾವುದೇ ಪ್ರಶ್ನೆ ಕೇಳಲಿ, ನಾವು ಕಮೆಂಟ್ ಮುಖಾಂತರ ಆನ್ಸರ್ ಮಾಡೋದಕ್ಕಿಂತ ಒಂದು ವ್ಲಾಗ್ ಮಾಡೋದಕ್ಕೆ ನಮಗೂ ಕೂಡ ತುಂಬಾ ಇಷ್ಟ. ಯಾಕಂತೇಳಿದ್ರೆ ಒಂದು ಕಮೆಂಟ್ ಮಾಡಿದ್ರೆ ಸರಿಯಾಗಿ ಅರ್ಥ ಆಗೋಲ್ಲ, ಆದರೆ ಒಂದು ವ್ಲಾಗ್ ಮಾಡಿದ್ರೆ ಕ್ಲೀನಾಗಿ ನೀಟಾಗಿ ಅರ್ಥ ಆಗುತ್ತಲ್ಲ. ಅದಕ್ಕೋಸ್ಕರ ಏನಂತೇಳಿದ್ರೆ ನಾನು ಕೂಡ ವ್ಲಾಗ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಈಗ ಮಧ್ಯಾಹ್ನ ಆಗಿದೆ. ಈಗ ಸಿಕ್ಕಾಪಟ್ಟೆ ಬಿಸಿಲು ಅಂದರೆ ಬಿಸಿಲು ಅಂದರೆ ಬೆಳಗಿನ ಜಾವ ಬಂದು ವ್ಲಾಗ್ ಮಾಡೋಣ ಅಂದರೆ ಸ್ವಲ್ಪ ಕಷ್ಟ. ಯಾಕಂತೇಳಿದ್ರೆ ನಮಗೂ ಕೂಡ ಕೆಲಸ ಇರುತ್ತೆ, ಆ ಒಂದು ಕೆಲಸ ಸೆಂಟ್ರಲ್ಲಿ ಬಂದು ನಾನು ಕೂಡ ವ್ಲಾಗ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಏನಂತೇಳಿದ್ರೆ ಮಧ್ಯಾಹ್ನ ಟೈಮೇ ಜಾಸ್ತಿ ನಾನು ವ್ಲಾಗ್ ಮಾಡೋದು. ಯಾಕಂತೇಳಿದ್ರೆ ಮಧ್ಯಾಹ್ನ ಸ್ವಲ್ಪ ಫ್ರೀ ಆಗಿರ್ತೀರಿ, ಯಾಕಂದರೆ ಇದು ಸಮ್ಮರ್ ಸೀಸನ್ನು. ಮಧ್ಯಾಹ್ನ ಟೈಮ್ ಬಂದು ಅಷ್ಟು ಕೆಲಸಗಳೇನು ಕೂಡ ಮಾಡೋಕ್ಕೋಗಲ್ಲ. ಏನಿದ್ರೂ ಬೆಳಗ್ಗೆ 6 ಗಂಟೆಯಿಂದ 1 ಗಂಟೆ 1 ಗಂಟೆವರೆಗೂ ಕೂಡ ಮಾಡ್ತೀರಿ, ಮತ್ತು 12 ಗಂಟೆ 1 ಗಂಟೆಗೆಲ್ಲ ಲಾಸ್ಟ್ ಮಾಡಿ ತಿರ್ಗಾ ಸಂಜೆ 1-3 ಗಂಟೆ ಮೇಲೆ ಕೆಲಸ ಹಿಡಿತೀರಿ. ಯಾಕಂತೇಳಿದ್ರೆ ಅವಾಗ ಸ್ವಲ್ಪ ತಣ್ಪೊತ್ತಾಗುತ್ತಲ್ಲ, ಅದಕ್ಕೋಸ್ಕರ ಅಂದರೆ ಬಿಸಿನಲ್ಲಿ ಏನು ಕೆಲಸ ಕೂಡ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಬೇಜಾರು. ಓಕೆ ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಬೀನ್ಸ್ ಹೇಗೆ ಟಾಪ್ ಕಾಯಿ ಬಂದಿದೆ ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಇದು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋದು ಪ್ರತಿ ಒಂದು ವಿಡಿಯೋ ಕೂಡ ಫಸ್ಟ್ನಾಗೆ ನಿಮ್ಗೆ ನೋಡ್ಕೊಂಬರುತ್ತೆ, ನೀವೇ ಮುದ್ದಾಗಿ ನೋಡ್ಬೋದು. ಈ ಒಂದು ಟೈಮಲ್ಲಿ ಅಂದರೆ ಮುಂಗಾರಲ್ಲಿ ಏನಾದರೂ ಇಷ್ಟು ಮಾತ್ರ ವ್ಲಾಗ್ ಮಾಡೋಕೆ ಇತ್ಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನನ್ನ ಬ್ಯಾಕ್ ನೇಚರ್ ಅಲ್ವಾ. ಆದರೆ ಈಗ ನೋಡಿ ಎಲ್ಲ ಹುಲ್ಲೆಲ್ಲ ಒಣಕೊಂಡು ಬಿಟ್ಟಿದ್ದೆ. ಇನ್ನು ಮಳೆ ಬರೋವರೆಗೂ ಇದೆ, ಅಂದರೆ ಯುಗಾದಿ ಹಬ್ಬ ಹೋಗಬೇಕು, ಯುಗಾದಿ ಹಬ್ಬ ಹೋದ್ಮೇಲೆ ಮುಂಗಾರು ಸ್ಟಾರ್ಟ್ ಆಗುತ್ತೆ. ಫಸ್ಟ್ನೇದಾಗಿ ಮಳೆ ಬಂದು ರೇವತಿ. ಓಕೆ ಫ್ರೆಂಡ್ಸ್, ಜಾಸ್ತಿ ತಲೆ ತಿನ್ನೋಕೆ ಹೋಗಲ್ಲ, ಬನ್ನಿ ಇವಾಗ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್ ನೋಡಿದ್ರಲ್ಲ ಏನಂತೇಳಿದ್ರೆ ಟಾಪ್ ಕಾಯಿ ಬಂದು ಈ ರೀತಿ ಆಗಿಬಿಟ್ಟಿದೆ. ಅಂದರೆ ಫಸ್ಟ್ನೇದಾಗಿ ನಾವು ಬೀನ್ಸ್ನ ಸ್ಟಾರ್ಟ್ ಮಾಡಿದಾಗ ಇಲ್ಲೇನು ಕಾಣಿಸ್ತಾ ಇದೆ, ಈ ಒಂದು ಸ್ಟೇಜಲ್ಲಿ ಬರುತ್ತೆ. ಫಸ್ಟ್ ಸ್ಟಾರ್ಟಿಂಗು ನಾವು ಸ್ಟಾರ್ಟಿಂಗು ಫಸ್ಟು ಸ್ಯಾಂಪಲ್ ಕೀಳ್ತಿರಲ್ವ, ಅದು ಬಂದು ಬುಡದಲ್ಲಿ ಸ್ಟಾರ್ಟ್ ಆಗುತ್ತೆ. ಅಂದರೆ ಇಲ್ಲಿವರೆಗೂ ಸ್ಟಾರ್ಟ್ ಆಗುತ್ತೆ ಫಸ್ಟ್ನೇದಾಗಿ, ಅದಾದಮೇಲೆ ಇಲ್ಲಿಗೆ ಹೋಗುತ್ತೆ, ಅದಾದಮೇಲೆ ಇಲ್ಲಿಗೆ ಬರುತ್ತೆ, ಅದಾದಮೇಲೆ ಅಲ್ಲಿಗೆ ಹೋಗುತ್ತೆ, ಲಾಸ್ಟ್ ಬಂದು ಈ ಒಂದು ಟಾಪು. ಅಂದರೆ ಇದರಲ್ಲೂ ಅಷ್ಟೇ, ಈ ಒಂದು ಟಾಪಲ್ಲಿ ಒಂದು ಫಸ್ಟ್ನೇದಾಗಿ ಅರ್ಧ ಸಿಗುತ್ತೆ, ಅದಾದಮೇಲೆ ಪೂರ್ತಿ ಸಿಗುತ್ತೆ. ಈ ರೀತಿಯಾಗಿ ಫಸ್ಟ್ ಸ್ಟಾರ್ಟಿಂಗ್ ಯಾವುದು ಹೂವು ಪಿಂದಿ ಬಿಟ್ಟಿರುತ್ತೆ ಅದು ಬೇಗ ಬರುತ್ತೆ, ಅದಾದಮೇಲೆ ನೆಕ್ಸ್ಟ್ ಬರೋದು ಲೇಟು. ಅಂದರೆ ಅದು ಟಾಪ್ ಕಾಯಿ ಬಂದು ಇವಾಗ ನೋಡ್ತಾ ಇದ್ರಲ್ವ, ಇದು ಟಾಪ್ ಕಾಯಿ. ಅಂದರೆ ಇಷ್ಟಕ್ಕೂ ಇವಾಗ 2 ಟ್ರಿಪ್ ಕಾಯಿ ಕಿತ್ತಿದ್ದೀನಿ, ಇನ್ನೊಂದು ನೆಕ್ಸ್ಟ್ ಬಂದು ಅದು ಕೀಳಬೇಕು. ಅದಾದಮೇಲೆ ಫುಲ್ ಕಾಯಿ, ಇವಾಗ ಆಲ್ರೆಡಿ ಫುಲ್ ಕಾಯಲ್ಲಿ ನಿಂತಿದೆ. ಅಂದರೆ ಫುಲ್ ಕಾಯಿ ಅಂತೇಳಿದ್ರೆ ಜಾಸ್ತಿ ಬರುತ್ತಲ್ಲ, ಅದನ್ನು ನಾವು ಫುಲ್ ಕಾಯಿ ಅಂತ ಕರಿತೀರಿ. ಫಸ್ಟ್ನೇದಾಗಿ ಏನು ಕೀಳ್ತೀರಿ ಅದು ಸ್ಯಾಂಪಲ್ ಅಂತ ನಾವು ಕರಿತೀರಿ. ಅಂದರೆ ಫಸ್ಟ್ನೇದಾಗಿ ಬರೋದು ಸ್ಯಾಂಪಲ್ ಕಾಯಿ, ಸ್ಯಾಂಪಲ್ಲು, ಅದಾದಮೇಲೆ ನೆಕ್ಸ್ಟ್ ಫುಲ್ ಕಾಯಿ ಸ್ಟಾರ್ಟ್ ಆಗುತ್ತೆ. ಅಂದರೆ ಜಾಸ್ತಿ ಸಿಗುತ್ತಲ್ಲ ಅದನ್ನು ಫುಲ್ ಕಾಯಿ ಅಂತ ನಾವು ಕರಿತೀರಿ. ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ, ಯಾವ ತಳಿ ಇರಬೇಕು ಈ ಬೀನ್ಸು ಅಂತ ಗೊತ್ತಿರೋ ನಿಮಗೆ ಡೌಟ್ ಇರುತ್ತೆ. ಏನಂದರೆ ಫಸ್ಟ್ ಟೈಮ್ ನೋಡೋರಿಗೆ, ಡೈಲಿ ನೋಡೋ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ನಾನು ಯಾವ ತಳಿ ಉಣಿದ್ದೀನಿ ಅಂತ. ಯಾಕಂತೇಳಿದ್ರೆ ನಾನು ಬಿತ್ತನೆ ಇದು ಉಳುಮೆ ಮಾಡ್ತೀನಿ ನೋಡ್ರಿ, ಉಳುಮೆ ಮಾಡೋದಿಂದ ಹಿಡಿದು ಗೊಬ್ಬರ ಹಾಕೋದಿಂದ ಹಿಡಿದು ಬಿತ್ತನೆ ಮಾಡೋದಿಂದ ಹಿಡಿದು ಅಂಬು ಕಟ್ಟೋದಿಂದ ಹಿಡಿದು ಯಾವ ಬೇಸಾಯ ಹಾಕ್ತೀನಿ ಯಾವ ಔಷಧಿ ಹೊಡಿತೀನಿ ಪ್ರತಿ ಒಂದು ಪ್ರಿಂಟ್ ಪಿನ್ ನಾನು ವ್ಲಾಗ್ ಮಾಡ್ತಾನೆ ಬರ್ತಾನೆ ಇದ್ದೀನಿ. ಏನಂದರೆ ನಮ್ಮ ಸಬ್ಸ್ಕ್ರೈಬರ್ಸು ನಾನು ಬಿತ್ತನೆ ಮಾಡಿದ್ನಲ್ಲ ಅವತ್ತಿಂದ ಬಂದು
ತುಂಬ ಜನ ಬಂದು ಕಮೆಂಟ್ನ ಮಾಡಿದರು, ಅಣ್ಣ ಫಸ್ಟ್ ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೂ ನಿಮ್ಮ ಬೀನ್ಸು ಹೇಗಿರುತ್ತೆ ಹೇಗಿಲ್ಲ, ಯಾವ ಔಷಧಿನ ನೀವು ಹೊಡಿತೀರಾ, ಮತ್ತು ಯಾವ ಬೇಸಾಯ ಯೂಸ್ ಮಾಡ್ತೀರಾ, ಪ್ರತಿಯೊಂದು ಕೂಡ ವ್ಲಾಗ್ ಮಾಡಿ ಪ್ರತಿಯೊಂದು ಕೂಡ ನಮಗೆ ತಿಳಿಸ್ಕೊಡಿ ಅಂತ ತುಂಬ ಜನ ಬಂದು ಕಮೆಂಟ್ನ ಮಾಡಿದರು. ಅದೇ ರೀತಿಯಾಗಿ ಇವಾಗೂ ಕೂಡ ಮಾಡ್ತಾ ಇವಾಗೂ ಕೂಡ ಮಾಡಿದ್ದೀನಿ. ಏನಂದರೆ ಇದು ಎರಡನೇ ಬ್ಯಾಚು, ಫಸ್ಟ್ನೇ ಬ್ಯಾಚು ಇವಾಗ ಆಲ್ರೆಡಿ ಬಂದು ಇನ್ನೊಂದ್ಸರಿ ಚಿಗರ್ತಾ ಇದೆ. ಅಂದರೆ ಮೊನ್ನೆ ಒಂದು ವ್ಲಾಗ್ ಮಾಡಿದ್ದೀನಿ ಮತ್ತೆ ಚಿಗರೋದಕ್ಕೆ ಯಾವ ಬೇಸಾಯ ಬಿಡಬೇಕು ಅಂತ ಅದು ವ್ಲಾಗ್ ಮಾಡಿದ್ದೀನಲ್ವಾ, ಅದೇ ರೀತಿಯಾಗಿ ಇವಾಗ ತಿರುಗಾ ಚಿಗುರ್ತಾ ಇದೆ, ಆಲ್ರೆಡಿ ಚಿಗುರ್ತಾ ಬಂದಿದೆ. ಇವಾಗ ನೆಕ್ಸ್ಟ್ ಬಂದು ಅದು ಕೂಡ ಇವಾಗ ಸ್ಯಾಂಪಲ್ ಆಗ್ತಾ ಇದೆ, ಅಂದರೆ ತಿರುಗಾ ಎರಡನೇ ಟ್ರಿಪ್ಪು ಸ್ಯಾಂಪಲ್ ಆಗ್ತಾ ಇದೆ. ಅಂದರೆ ಎರಡನೇ ಟ್ರಿಪ್ಪು ಬರೋದಕ್ಕೆ ಒಂದು ಬೇಸಾಯ ಬಿಟ್ಟರೆ ಸಾಕು, ತುಂಬ ಚೆನ್ನಾಗಿ ಕಾಯಿ ಬರುತ್ತೆ, ತುಂಬ ಚೆನ್ನಾಗಿ ಸುಳಿಗಳು ರನ್ನಿಂಗ್ ಆಗುತ್ತೆ. ಅದಕ್ಕೋಸ್ಕರ ಒಂದು ಬೇಸಾಯ ಬಿಡಬೇಕು. ಅದು ಯಾವುದು ಬೇಸಾಯ ಅಂತ ಹಿಂದಿನ ವ್ಲಾಗಲ್ಲಿ ಮಾಡಿದ್ದೀನಿ. ಒಂದು ವೇಳೆ ಏನಾದರೂ ನೀವು ನೋಡಿಲ್ಲ ಅಂದರೆ ನೋಡೋದಕ್ಕೆ ಆಸಕ್ತಿ ಇದ್ದರೆ ಹಿಂದೆ ವ್ಲಾಗಲ್ಲಿ ಇರುತ್ತೆ, ಚೆಕ್ ಮಾಡಿ ನೋಡಿ. ಅಂದರೆ ಅದು ಕೂಡ ತುಂಬ ಚೆನ್ನಾಗಿ ಸಿಗಿರೋದೆ, ಅದು ಕೂಡ ವ್ಲಾಗ್ ಮಾಡ್ತೀನಿ ನೆಕ್ಸ್ಟ್ ಮುಂದಿನ ದಿನಗಳೇ, ಒಂದು ಎರಡು ಮೂರು ದಿನದಲ್ಲಿ ಅದು ಕೂಡ ವ್ಲಾಗ್ ಮಾಡ್ತೀನಿ. ಅದು ಕೂಡ ನೀವು ನೋಡಬೇಕಂದ್ರೆ ನೀವೇನು ಮಾಡಬೇಕು, ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಅಂದರೆ ಕೆಳಗಡೆ ಬ್ಲ್ಯಾಕ್ ಕಲರ್ ಇರುತ್ತೆ ನೋಡಿ, ಮೊದಲೆಲ್ಲ ರೆಡ್ ಕಲರ್ ಇತ್ತು, ಮೊದಲೆಲ್ಲ ರೆಡ್ ಕಲರ್ ಇತ್ತು, ಅಂದರೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಬಂದು ರೆಡ್ ಕಲರ್ ಇತ್ತು, ನಾವು ರೆಡ್ ಬಟನ್ನ ಕ್ಲಿಕ್ ಮಾಡಿ ರೆಡ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹಿಂದಿನ ವ್ಲಾಗಲ್ಲಿ ಎಲ್ಲ ತುಂಬ ಜಾಸ್ತಿ ಹೇಳ್ಕೊಂಡಿದ್ದಾರೆ. ಆದರೆ ಅದು ದಿಢೀರಂತ ಬ್ಲ್ಯಾಕ್ ಚೇಂಜ್ ಬ್ಲ್ಯಾಕ್ ಮಾಡಿಬಿಟ್ಟಿದ್ದಾರೆ ಇವಾಗ, ಅದು ಬ್ಲ್ಯಾಕ್ ಕಲರ್ ಇರುತ್ತಲ್ಲ ಅದನ್ನು ಕ್ಲಿಕ್ ಮಾಡಿ ನಾವು ಆ ವಿಡಿಯೋ ಕೂಡ ಮಾಡಿ ಸಕ್ಕನೆ ಫಸ್ಟ್ನೇದಂಗೆ ನೋಡ್ಸೋಬರುತ್ತೆ, ನೀವೇ ಮೊದಲಾಗಿ ನೋಡ್ಬೋದು. ಅದಕ್ಕೋಸ್ಕರ ನಿಮಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಅದು ಅಂದರೆ ನೀವು ನಮ್ಮನ್ನು ಮರ್ತೋದ್ರೂ ಸಹಿತ ನಾವು ವೀಡಿಯೋ ಮಾಡ್ತೀರಿ ನೋಡಿ, ಅದು ಫಸ್ಟ್ನೇದಾಗಿ ನಿಮ್ಗೆ ನೋಡ್ಸೋಬರುತ್ತೆ. ನೀವು ಯಾವಾಗ ಫ್ರೀ ಇರ್ತೀರೋ ಆವಾಗ ಖಂಡಿತವಾಗೂ ಆ ವಿಡಿಯೋನ ಖಂಡಿತ ಮಿಸ್ ಮಾಡಿದಿರಾ ನೋಡ್ಬೋದು. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಅಂತ ನಾವು ಕೇಳ್ತೀರಿ. ನಾವು ಹಾಕಿರೋ ತಳಿ ಬಂದು ಅಶೋಕ ಬೆಳ್ಳಿ ಬೀನ್ಸ್, ಅಶೋಕ ಬೆಳ್ಳಿ ಬೀನ್ಸ್. ಇದು ಅರಿಕಟ್ ಕಾಯಿ, ಅಂದರೆ ಕೆಲವು ಕಡೆ ಬಂದು ಗ್ರೀನ್ ಕಲರ್ ಅಂತಾರೆ, ನಮ್ಮ ಕಡೆ ಎಲ್ಲ ಅರಿಕಟ್ ಅರಿಕಟ್ ಅಂತ ಕರಿತೀರಿ. ಅಂದರೆ ಫುಲ್ ಗ್ರೀನ್ ಇರುತ್ತೆ, ಅಂದರೆ ವೈಟ್ ಬೀನ್ಸ್ ಅಲ್ಲ, ಇದು ಗ್ರೀನ್ ಬರುತ್ತಲ್ಲ ಆ ಒಂದು ಬೀನ್ಸ್ನ ನಾನು ತುಂಬ ಜಾಸ್ತಿ ಅದನ್ನೇ ಬೆಳೆಯೋದು. ಇದು ಸುಮಾರು ಎರಡನೇ ವರ್ಷ ನಾನು ಉಣಿರೋದು, ಹೋದ ವರ್ಷ ಕೂಡ ಬಂದು ಉಣಿದ್ದೀನಿ, ಅದು ಕೂಡ ವ್ಲಾಗ್ ಮಾಡಿದ್ದೀನಿ. ಹೋದ ವರ್ಷ ಕೂಡ ಬಂದು ತುಂಬಾ ಚೆನ್ನಾಗಿ ಕಾಯಿಬಿಟ್ಟಿತ್ತು, ಈ ವರ್ಷವೂ ಕೂಡ ಬಂದು ತುಂಬ ಚೆನ್ನಾಗಿ ಕಾಯಿಬಿಟ್ಟಿದೆ. ಅಶೋಕ ಬೆಳ್ಳಿ ಬೀನ್ಸ್ ಅಂದರೆ ನಂಬರ್ ಒನ್ ಅಂತಲೇ ಹೇಳ್ಬೋದು. ಅದಾದಮೇಲೆ ಇದು ಯಾವುದೇ ರೀತಿಯಾಗಿ ಅಡ್ವರ್ಟೈಸ್ ಅಲ್ಲ, ನಮ್ಮ ಸಬ್ಸ್ಕ್ರೈಬರ್ ಏನು ಕೇಳಿದ್ರು ಅದಕ್ಕೋಸ್ಕರ ಇವತ್ತು ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಅಂದರೆ ತುಂಬ ಚೆನ್ನಾಗಿ ಕಾಯಿ ಬರ್ತಾ ಇದೆ, ತುಂಬ ಚೆನ್ನಾಗಿ ಒಳ್ಳೆ ಲೀಡ್ ಬಂತು, ಮತ್ತು ರೇಟ್ಗಳು ಕೂಡ ಪರವಾಗಿಲ್ಲ, ಈ ನಡುವೆ ಸ್ವಲ್ಪ ಮೂವ್ ಆಗಿದೆ, ಇವಾಗ ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿ ರನ್ನಿಂಗ್ ಆಗಿದೆ ಬೀನ್ಸು. ಇವಾಗ ಕೆ ಜಿ ಬಂದು 40 ರೂಪಾಯಿ ಇದೆ, 40-45 ರೂಪಾಯಿವರೆಗೂ ಕೂಡ ಬೀನ್ಸ್ ಇದೆ. ಹಾಗೆ ಇವಾಗ ಬಂದು ಸುಮಾರು ಒಂದು 40-45 ರೂಪಾಯಿ ಇದೆ ಕೆ ಜಿ ಬಂದು, ಬೀನ್ಸು 40-45 ರೂಪಾಯಿವರೆಗೂ ಕೂಡ ಇದೆ. ಅಂದರೆ ಐಟಮ್ ಚೆನ್ನಾಗಿರೋವರೆಗೂ ಕೂಡ ಇದೆ. ಇವತ್ತಿನ ಡೇಟ್ ಬಂದು 17ನೇ ತಾರೀಕು ಫೆಬ್ರವರಿ 2023. ಯಾಕಪ್ಪ ಡೇಟ್ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಂಡ್ರ, ಒಂದು ವೇಳೆ ಏನಾದರೂ 2 ತಿಂಗಳು ಬಿಟ್ಟು ಅಥವಾ 6 ತಿಂಗಳು ಬಿಟ್ಟು ಯಾರಾದರೂ ಈ ವಿಡಿಯೋ ನೋಡಿದಾಗ ಆವಾಗ ಬೀನ್ಸು ಇನ್ನೂ ಕಮ್ಮಿ ಆಗಿರ್ಬೋದು ಅಥವಾ ಜಾಸ್ತಿ ಆಗಿರ್ಬೋದು, ಗೊತ್ತಿಲ್ಲ. ಏನಪ್ಪ ಇವನು ಇಷ್ಟು ರೇಟ್ ಹೇಳ್ತಾ ಇದ್ದಾನೆ ಅಂತ ತಿಳ್ಕೊತಾರೆ ಅಂದ್ಬಿಟ್ಟು ಅದಕ್ಕೂ ಕೂಡ ನಾನು ಡೇಟ್ ಹೇಳ್ಬಿಟ್ಟಿದ್ದೀನಿ. ಇವತ್ತಿನ ಡೇಟ್ ಬಂದು 17ನೇ ತಾರೀಕು ಫೆಬ್ರವರಿ 2023. ಇವಾಗ ನಾನು ಡೇಟ್ ಹೇಳಿದ್ದೀನಲ್ಲ, ಓ ಅವತ್ತು ಮಾಡಿರೋದು ವಿಡಿಯೋ ಅವತ್ತು ಅಷ್ಟಿರ್ಬೋದು ಅಂತ ಅವಾಗ ಕೂಡ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಡೇಟು ಕೂಡ ನಾನು ಹೇಳಿದ್ದೀನಿ. ಅಂದರೆ ನಮ್ಮ ತರಕಾರಿಗಳು ಹೆಂಗಂತೇಳಿದ್ರೆ, ಇವತ್ತಿರೋ ಮಾರ್ಕೆಟು ನಾಳೆ ಇಲ್ಲ, ನಾಳೆ ಇರೋ ಮಾರ್ಕೆಟು ಇವತ್ತಿರಲ್ಲ. ಯಾಕಂತೇಳಿದ್ರೆ ಯಾವಾಗ ಎಕ್ಕುತ್ತೋ ಯಾವಾಗ ಬೀಳುತ್ತೋ ಮಾರ್ಕೆಟ್ ಒಂದು ಕೂಡ ಗೊತ್ತಿರಲ್ಲ, ಆ ರೀತಿಯಾಗಿರುತ್ತೆ. ಅದಕ್ಕೋಸ್ಕರ ನಾನು ಬೆಲೆನೂ ಕೂಡ ಹೇಳಿದ್ದೀನಿ, ಡೇಟು ಕೂಡ ಹೇಳಿದ್ದೀನಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಅಂದರೆ ಬೀನ್ಸು ತುಂಬ ಚೆನ್ನಾಗಿ ಇದು ಮಾಡ್ತಾ ಇದೆ, ಪರವಾಗಿಲ್ಲ. ಒಳ್ಳೆ ಲೀಡ್ ಅಂತೂ ನಮಗೆ ಸಿಕ್ತು, ಪರವಾಗಿಲ್ಲ, ಒಳ್ಳೆ ರೇಟ್ಗಳಂತೂ ಸಿಕ್ತು. ಆದರೆ ಹೋದ ವರ್ಷ ಬಂದಾಗ ಒಳ್ಳೆ ಬೆಳೆ ಏನೋ ಬಂದಿತ್ತು, ಆದರೆ ಏನು ಮಾಡೋದು, ರೇಟ್ಗಳು ನನಗೆ ಸಿಕ್ಕಿರಲಿಲ್ಲ. ಈ ಸರಿ ಪರವಾಗಿಲ್ಲ, ಒಳ್ಳೆ ಬೆಳೆನೂ ಕೂಡ ಆಗಿದೆ, ರೇಟ್ಗಳು ಪರವಾಗಿಲ್ಲ ಅಂತ ಹೇಳ್ಕೊಳೋ ಹೆವಿ ರೇಟ್ ಇಲ್ಲ, ಸಾಧಾರಣವಾಗಿ ಸೆಂಟ್ರಲ್ಲಿ ನಡೀತಾ ಇದೆ. ಸಾಕು ಇಷ್ಟು ಮಾತ್ರ ಇದ್ದರೆ ದೇವರು ಇಷ್ಟು ಮಾತ್ರ ಅದನ್ನು ಕೊಟ್ಟಿದ್ದಾನಲ್ವ, ಅದಕ್ಕೆ ಖುಷಿ ಪಡೋಣ. ಅಂದರೆ ನಾನು ಕಷ್ಟ ಬಿದ್ದಿದ್ದಕ್ಕೂ ದೇವರು ಒಂದಷ್ಟು ಊಟನ ಕೊಟ್ಟಿದ್ದಾನೆ, ಸಾಕು ನಮಗೆ ಅಷ್ಟೇ ಅಲ್ವಾ. ಓಕೆ ಫ್ರೆಂಡ್ಸ್, ನೋಡ್ಕೊಂಬಂದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ, ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ನೋಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋದು ಪ್ರತಿ ಒಂದು ವಿಡಿಯೋ ಕೂಡ ಫಸ್ಟ್ನೇದಾಗಿ ನಿಮ್ಮ ಮುಗಿಸ್ಬರುತ್ತೆ, ನೀವೇ ಮೊದಲಾಗಿ ನೋಡ್ಬೋದು. ಈಗ ಹೇಳ್ತಾ ವಿಡಿಯೋ ಮುಗಿಸ್ತಿದ್ದೀನಿ, ನಾಳೆ ಸಹ ಎತ್ಕೊಂಡು ಆದಷ್ಟು ಬೇಗ ನಿಮ್ದು ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ, ಟೇಕ್ ಕೇರ್, ಬೈ ಫ್ರೆಂಡ್ಸ್.